ಊಟ ಮಾಡಲಿಕ್ಕೆ ತೊಂದರೆ ಆಗ್ತದೆ ಅಲ್ಲಿ ಪೆಟ್ರೋಲ್ಗಳು ಗ್ಯಾಸ್ಗಳು ಸಾವಿರಾರು ಗಟ್ಟಲೆ ಜಾಸ್ತಿ ಆಗೈತೆ ರಾಜಕಾರಣದಲ್ಲಿ ಏನು ಸಿಗಲಿಲ್ಲ ಅಂದಾಗ ಆಗ ಯಾವುದಾದ್ರೂ ಒಂದು ಸುಳ್ಳು ಅಸರ್ ಹೇಳಿದ್ರೆ ಅದೇ ನಿಜ ಆಗುತ್ತೆ ಹಿಂಗೆ ಸುಳ್ಳು ಸುದ್ದಿಗಳನ್ನ ಹಬ್ಬಿಸ್ತಾ ಇದ್ದಾರೆ ಸರ್ಕಾರಿ ದುಡ್ಡು ಬಂದ ದುಡ್ಡಲ್ಲಿ ಯಾರು ಬೇಕಾದ್ರೂ ಮಾಡ್ಬೋದು ಆದರೆ ಸಾರ್ವಜನಿಕರು ಕಷ್ಟ ಸುಖ ಯಾರು ಕೇಳ್ತಾರೆ ರಸ್ತೆ ಚರಂಡಿ ಯಾರು ಬಂದರೂ ಮಾಡ್ಬಿಡ್ತಾರೆ ಅಯ್ಯೋ ಎಲ್ಲ ಸುಳ್ಳು ಸುಮ್ಮನೆ ಕಥೆ 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 ಸಾಯಿದ್ದಾರೆ ಗೌಡರು ಅಂದ್ರೆ ಏನು ಜೆಡಿಎಸ್ ಗೌಡರು ಆಮೇಲೆ ಬೇರೆ ಒಂದು ವರ್ಗದ ಜನ ಕಾಂಗ್ರೆಸ್ ಅಂತಿದ್ರು ಕಾಂಗ್ರೆಸ್ ನವರು 70 ವರ್ಷ ಅಧಿಕಾರ ಮಾಡಿದ್ರು ಯಾಕೆ ಮಾಡಿಲ್ಲ 371 ಈಗ ಗ್ಯಾಸ್ 310 ರೂಪಾಯಿ ಆಗಿದೆ ಏನು ಪ್ರಯೋಜನ ನೀವು ಅಲ್ಲಿ ಯಾಕೆ ಅಡುಗೆ ಮಾಡಬೇಡಿ ಗ್ಯಾಸ್ ಹಾಕಿ ಅಡುಗೆ ಮಾಡಿ ಅಂತ ಅಂದ್ಬಿಟ್ಟು ಹಾಕ್ಸ್ಬಿಟ್ಟು ಮಾಡಿಸ್ಬಿಟ್ಟು ಇವರು 400 ರೂಪಾಯಿಗೆ ಗ್ಯಾಸ್ ಕೊಡ್ತೀವಿ ಅಂದ್ಬಿಟ್ಟು ಈಗ 1110 ರೂಪಾಯಿಗೆ ಗ್ಯಾಸ್ ಕೊಡ್ತಾವ್ರಲ್ಲ ಆದದೆ ಎಟ್ಕದೆ ಅದು ಒಂದು ತಿಂಗಳು ಬರೋಲ್ದು ತಿರ್ಗಿ ಒಲೆ ಹಾಕ್ಬೇಕು ಈಗ ನುಂಗಿ 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 ನಿಗ್ವಿ ಎಲ್ಲ ನೀರು ಕುಡ್ಕೊಬಿಟ್ಟಾರ ಅವರಿಗೆ ಏನೂ ಮಾಡ್ತಾ ಇಲ್ಲ ಏನೂ ಮಾಡಿಲ್ಲ ಇಲ್ಲ ಮೋದಿ ಸರ್ಕಾರ ಬೇಡ ಬೇರೆ ಸರ್ಕಾರ ಚೇಂಜ್ ಆಗಬೇಕು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಮನೆ ಮಂದಿಯೆಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ ಬಿಜೆಪಿ ಇರಬೇಕು ಸರ್ ಏನ್ ಕೇಂದ್ರ ಸರ್ ಕಾಂಗ್ರೆಸ್ನವರು 70 ವರ್ಷ ಆಳ್ವಿಕೆ ಮಾಡಿದ್ದಾರೆ ಈಗ ಮೋದಿ ಅವರು 2014ರಲ್ಲಿ PM ಆದಮೇಲೆ ದೇಶದಲ್ಲಿ ಏನೆಲ್ಲ ಬದಲಾವಣೆಗಳಾಗಿದೆ ಹೇಳ್ತಾ ಹೋದ್ರೆ ಒಂದು ದಿನಾದರೂ ಸಾಕಾಗಲ್ಲ ಆದ್ರೂ ಮೇನ್ ಮೇನ್ ವಿಚಾರಗಳನ್ನ ಹೇಳ್ತೀನಿ ಒಂದು ಜನಧನ್ ಯೋಜನೆ 370 ಆರ್ಟಿಕಲ್ ಮುಸ್ಲಿಮ್ಸ್ಗೋಸ್ಕರ ತ್ರಿವಳಿ ತಲಾಖು ಮುಸ್ಲಿಮ್ ಹೇಳಿಸ್ಕೊಳ್ಳಿ ಒಳ್ಳೆಯದಾಗಲಿ ಅಂತ ಕಿಸಾನ್ ಸಮ್ಮಾನ್ ಯೋಜನೆ ವಿದ್ಯಾಸಿರಿ ಯೋಜನೆ ಮತ್ತು ವಿದೇಶಾಂಗ ನೀತಿ ಎಲ್ಲದಕ್ಕಿಂತ ಹೆಚ್ಚಾಗಿ ವಿದೇಶಾಂಗ ನೀತಿ ಇಡೀ ವರ್ಲ್ಡಲ್ಲಿ ಆರ್ಥಿಕವಾಗಿ ಭಾರತ ಕರೋನಾ ಬಂದು 2 ವರ್ಷ ಆಗಿದ್ರು ಸದೃಢವಾಗಿದೆ ಅಂದರೆ ಅದು ಮೋದಿಯವರೇ ಕಾರಣ ಪಕ್ಕದ ರಾಜ್ಯ ದೇಶಗಳು ಶ್ರೀಲಂಕಾ ಆಗ್ಬೋದು ಪಾಕಿಸ್ತಾನ ಆಗ್ಬೋದು ಇವತ್ತಿನ ದಿನ ಊಟ ಮಾಡಲಿಕ್ಕೆ ತೊಂದರೆ ಆಗ್ತದೆ ಅಲ್ಲಿ ಪೆಟ್ರೋಲ್ಗಳು ಗ್ಯಾಸ್ಗಳು ಸಾವಿರಾರು ಗಟ್ಟಲೆ ಜಾಸ್ತಿ ಆಗೈತೆ ಅಂಥದ್ರಲ್ಲಿ ಭಾರತ ಸ್ಥಿರವಾಗಿ ಆರ್ಥಿಕವಾಗಿ ಸದೃಢವಾಗಿದೆ ಅಂದರೆ ಅದಕ್ಕೆ ನರೇಂದ್ರ ಮೋದಿಜಿನೇ ಕಾರಣ ಅದಕ್ಕೋಸ್ಕರ ಮೋದಿಯವರೇ ಇನ್ನೂ 2 ಟರ್ಮು ಪ್ರಧಾನಿ ಆಗಬೇಕು ಅದರಿಂದ ದೇಶ ವಿಶ್ವಗುರು ಆಗೋದ್ರಲ್ಲಿ ಯಾವುದೇ ಸಂದೇಹ ಇರಲ್ಲ ರಾಜ್ಯದಲ್ಲಿ BJP ಸರ್ಕಾರ ಬರಬೇಕು ರಾಜಕಾರಣದಲ್ಲಿ ಏನು ಸಿಗಲಿಲ್ಲ ಅಂದಾಗ ಆಗ ಯಾವುದಾದ್ರೂ ಒಂದು ಸುಳ್ಳಿನ ಅಸರ್ ಹೇಳಿದ್ರೆ ಅದೇ ನಿಜ ಆಗುತ್ತೆ ಆ ಥರದಲ್ಲಿ ಕಾಂಗ್ರೆಸ್ ಆಗ್ಬೋದು JDS ಆಗ್ಬೋದು ಹಿಂಗೆ ಸುಳ್ಳು ಸುದ್ದಿಗಳನ್ನ ಹಬ್ಬಿಸ್ತಾ ಇದ್ದಾರೆ ಕೊರೋನಾ ಬಂದು 2 ವರ್ಷ ಆಗಿ ಒಂದು ದಿನ ಸ್ಟ್ರೈಕ್ ಮಾಡಿದ್ರೆ 1000 ಕೋಟಿ ಲಾಸ್ ಆಗ್ತದೆ ಅಂತರಲ್ಲಿ 6 ತಿಂಗಳು ಲಾಕ್ಡೌನ್ ಮಾಡಿಬಿಟ್ಟು ಸರ್ಕಾರ ಈ ಮಟ್ಟಕ್ಕೆ ಯಾವುದೇ ಸಮಸ್ಯೆ ಇಲ್ಲದೇ ನಡ್ಕೊ ಹೋಯ್ತಾಯಿದೆ ಅಂದರೆ ಅದಕ್ಕೆ BJP ಸರ್ಕಾರ ಡಬಲ್ ಇಂಜಿನ್ ಸರ್ಕಾರನೇ ಇಲ್ಲಿ MLA DC ತಮ್ಮಣ್ಣ ಅವರಿಗೆ ಬಿಟ್ಟರೆ ಚೇಂಜ್ ಆಗಬೇಕು ಇಲ್ಲಿ MLA ಈಗ SP ಸ್ವಾಮಿ ಅಂತ ಹೇಳ್ಬಿಟ್ಟು ಸುಮಾರು 16-17 ವರ್ಷದಿಂದ ಸಮಾಜ ಸೇವೆನ ಮಾಡ್ತಾಯಿದ್ದಾರೆ ಸಾರ್ವಜನಿಕರಿಗೆ ಯಾವುದೇ ಅಧಿಕಾರ ಇಲ್ಲದರೂ ಎಲ್ಲ ರೀತಿಯೂ ಸಹಕಾರ ಕೊಡ್ತಾಯಿದ್ದಾರೆ ಒಂದು ಸರ್ಕಾರಿ ಶಾಲೆ ನಶಿಸಿ ಹೋಗ್ತಾ ಇತ್ತು ಅಂಥ ಸಂದರ್ಭದಲ್ಲಿ ಸರ್ಕಾರಿ ಶಾಲೆ ಮಕ್ಕಳು ಸ್ಕೂಲಿಗೆ ಬರ್ತಾಯಿರಲಿಲ್ಲ ಅಂಥದ್ರಲ್ಲಿ 17 ವರ್ಷದಿಂದ ಅವ್ರ ಮಗ ತೀರೋದ್ರೆ ಅವ್ರ ನೆನಪಿಗೋಸ್ಕರ ಸರ್ಕಾರಿ ಶಾಲೆಗೆ 17.5 ಸಾವಿರ ಮಕ್ಕಳಿಗೆ ಪ್ರತಿ ವರ್ಷ ಶಿಕ್ಷಣ ಪರಿಕರಣಗಳು ಕೊಡ್ತಾಯಿದ್ದಾರೆ ಅದೇ ರೀತಿ ಆರೋಗ್ಯನೇ ಭಾಗ್ಯ ಅಂತ ಹೇಳ್ಬಿಟ್ಟು ಆರೋಗ್ಯ ಒಂದಿದ್ದರೆ ಎಲ್ಲ ಇರ್ಬೋದು ಅಂದ್ಬಿಟ್ಟು ಪ್ರತಿ ವರ್ಷ 15,000ಕ್ಕೂ ಹೆಚ್ಚು ಆರೋಗ್ಯ ತಪಾಸಣಾ ಶಿಬಿರ ಉಚಿತ ಶಸ್ತ್ರಚಿಕಿತ್ಸೆ ಉಚಿತ ಐಸ್ ಕ್ಯಾಂಪ್ ಮತ್ತು ಕನ್ನಡಕ ವಿತರಣೆ ಅದ್ರ ಜೊತೆಗೆ ವಯಸ್ಸಾದವ್ರಿಗೆ ಸುಮಾರು ಒಂದು 50,000ಕ್ಕೂ ಹೆಚ್ಚು ಮಹಿಳೆಯರಿಗೆ ಕಂಬಳಿ ವಿತರಣೆ ಮಾಡಿದ್ದಾರೆ ಅದಲ್ಲದೆ ಧಾರ್ಮಿಕವಾಗಿ ತಾಲೂಕು ಸದೃಢವಾಗಿರಲಿ ಎಲ್ಲ ಒಂದು ಒಳ್ಳೆ ರೀತಿ ಕೆಲಸ ಕಾರ್ಯಗಳು ನಡೀಲಿ ಅಂದ್ಬಿಟ್ಟು ಸುಮಾರು 156ಕ್ಕೂ ಹೆಚ್ಚು ದೇವಸ್ಥಾನಗಳು ಜೀರ್ಣೋದ್ಧಾರಕ್ಕೆ ಧನ ಸಹಾಯ ಮಾಡಿದ್ದಾರೆ ಅದೇ ರೀತಿ ತಾಲೂಕಿನಾದ್ಯಂತ ಯಾವುದೇ ಕುಟುಂಬದಲ್ಲಿ ಸಾವಪ್ಪಿದ್ರೆ ಆ ಕುಟುಂಬಕ್ಕೆ ಹೋಗಿ 5-10 ಸಾವಿರ ಧನ ಸಹಾಯ ಮಾಡಿ ಅವರಿಗೆ ಸಾಂತ್ವನ ಹೇಳ್ತಾರೆ ಸರ್ ಸರ್ಕಾರಿ ದುಡ್ಡು ಬಂದ ದುಡ್ಡಲ್ಲಿ ಯಾರು ಬೇಕಾದ್ರೂ ಮಾಡ್ಬೋದು ಆದರೆ ಸಾರ್ವಜನಿಕರು ಕಷ್ಟ ಸುಖ ಯಾರು ಕೇಳ್ತಾರೆ ರಸ್ತೆ ಚರಂಡಿ ಯಾರು ಬಂದರೂ ಮಾಡ್ಬಿಡ್ತಾರೆ ಏಕೆಂದರೆ ಅನುದಾನಗಳು ಸರ್ಕಾರದಿಂದ ಕೊಡ್ತಾರೆ ಆ ಕೆಲಸ ಮಾಡ್ತಾರೆ ಸಾರ್ವಜನಿಕರ ಕಷ್ಟ ಸುಖಗಳನ್ನ ಕೇಳುವರು ಯಾರು ಆ ಶಾಸಕರು ನಮಗೆ ಬೇಕು ಅದಕ್ಕೋಸ್ಕರ ಸ್ವಾಮಿಯವರು ಮುಂದಿನ ಇದು ವಿಧಾನಸಭೆಯಲ್ಲಿ 2023ರಲ್ಲಿ ಶಾಸಕರಾಗಿ ಬದಲೇ ಬರ್ತಾರೆ ಅಂತ ನಮಗೆಲ್ಲ ಬರಲಿ ಅಂತ ನಾವು ಆಶಿಸ್ತಿದ್ದೆ ಮಂಡ್ಯದಲ್ಲಿ BJP ಏನು ಅಷ್ಟಿಲ್ಲ ಖಾತೆಯನ್ನು ತೆರೆದೇ ಇಲ್ಲ ಈಗ ನಾರಾಯಣಗೌಡರು ಈಗ ಬೈಎಲೆಕ್ಷನ್ ಗೆದ್ದಿದ್ದಾರೆ ಅಂತ ನಮಗೆ ಸರ್ ಇದೆ ಸರ್ ಸ್ವಾಮಿಯವರು ವರ್ಚಸ್ಸು ಹಂಗಿದೆ ಆ ಥರ ಜನರನ್ನ ಸ್ಪಂದಿಸ್ತಾವ್ರೆ ಇವ್ರಿಗೆ ಬೇರೆ ಪಕ್ಷದವ್ರಿಗೆ ಅವ್ರು ಏನು ಮಾಡ್ತಾವ್ರೆ ಅಂತ
ಅವ್ರಿಗೆ ಗೊತ್ತೇ ಇಲ್ಲ ಆ ಥರದಲ್ಲಿ ಸಂಘಟನೆ ಮಾಡ್ತಾ ಇದ್ದಾರೆ, ಜನಗಳಿಗೆ ಸಹಾಯ ಮಾಡ್ತಾ ಇದ್ದಾರೆ. ನೂರಕ್ಕಿಂತ ಭಾಗ ಗೆದ್ದು ಬರ್ತಾರೆ ಅಂತ, ಗೆದ್ದು ಬರಲಿ ಅಂತ ಅಂತ ಶಾಸಕರು ಬಂದರೆ ಮುಂದಿನ ದಿನಗಳಲ್ಲಿ ಎಲ್ಲ ಸಾರ್ವಜನಿಕರಿಗೂ ಮದ್ದೂರು ಅಭಿವೃದ್ಧಿ ಆಯ್ತದೆ ಅಂತ ಹೇಳಿ ನೋಡಿ. ಎಲ್ಲರೂ ಗೆಲ್ಸಿದ್ರು ಎಲ್ಲ ನೋಡಿ ಅನುಭವ ತಗೊಂಬಿಟ್ಟವ್ರೆ. ಯಾಕೆಂದರೆ ಇಷ್ಟೇ ಇಷ್ಟು ವರ್ಷದಾಗಿಂದ ಬಂದಿರೋ ಎಲೆಕ್ಷನ್ಗೂ ಈಗ ನಡೀತಾ ಇರೋದಕ್ಕೂ ಭಾಳ ವ್ಯತ್ಯಾಸ ಇದೆ. ಈಗ ಸ್ವಾಮಿಯಣ್ಣವ್ರು ಬಂದರೆ ಎಷ್ಟೋ ಅನುಕೂಲ ಮಾಡ್ತಾರೆ ಅಂತ ನಮ್ಗೆ ಗ್ಯಾರಂಟಿ ಇದೆ. ಬಿ ಜೆ ಪಿ ಸರ್ಕಾರನೇ ಬರಬೇಕು, ಇನ್ಯಾವ ಸರ್ಕಾರ ಬಂದರೂ ಸರಿಯಾಗಿ ನಡೆಸೋದಿಲ್ಲ. ಮೋದಿನೂ ಬರಬೇಕು, ಇಲ್ಲಿ ಸ್ವಾಮಿಯಣ್ಣ ಬರಬೇಕು, ಬಾಕಿಯವ್ರು ಯಾರು ಬಂದರೂ ಸರ್ ಹೋಗೋದಿಲ್ಲ. ಜೆ ಡಿ ಎಸ್ ಭದ್ರಕೋಟೆ ಅಂತ, ಅಯ್ಯೋ ಎಲ್ಲ ಸುಳ್ಳು ಸುಮ್ಮನೆ ಕಟ್ಟೆ ಸಾಯ್ತಾರೆ. ಹಿಂದೆ ಹಿಂದೆ ನಮ್ಮ ಮಂಡ್ಯ ಡಿಸ್ಟ್ರಿಕ್ ಅಲ್ಲಿ ಏನಾಯ್ತು ಅಂದ್ರೆ ಬಿ ಜೆ ಪಿಲಿ ಸಮರ್ಥವಾದ ಲೀಡರ್ಗಳು ಬರ್ತಿರಲಿಲ್ಲ. ನಮ್ಮ ಮಂಡ್ಯ ಡಿಸ್ಟ್ರಿಕ್ಟಲ್ಲಿ ಕಾರಣ ಇಷ್ಟೇ ತಿಳ್ಕೊಳ್ಳಿ, ಏನು ನಮ್ಮ ಗೌಡರು, ಗೌಡರು ಅಂದರೆ ಏನು ಜೆ ಡಿ ಎಸ್ಸು, ಗೌಡರು ಆಮೇಲೆ ಬೇರೆ ಒಂದು ವರ್ಗದ ಜನ ಕಾಂಗ್ರೆಸ್ ಅಂತಿದ್ರು. ಆದರೆ ಈಗ ಯಾಕೆ ಮಂಡ್ಯ ಜಿಲ್ಲೆ ಬಿ ಜೆ ಪಿ ಬೇಕು ಅನ್ನೋದು ಮೂಲ ಉದ್ದೇಶ ಮೋದಿಯವ್ರ ಕಾರಣ. ಮೋದಿಯವ್ರು ಏನು ಮಾಡಿದ್ರು, ನಮ್ಮ ಹಿಂದೂ ರಾಷ್ಟ್ರ ಇರೋದು, ಹಿಂದೂ ರಾಷ್ಟ್ರಗಳು ನಶಿಸಿ ಹೋಯ್ತವೆ, ಮುಸಲ್ಮಾನ್ ಕಂಟ್ರಿಗಳವೆ, ಕ್ರಿಶ್ಚಿಯನ್ ಕಂಟ್ರಿಗಳವೆ, ಬೆಳವಣಿಗೆ ಎಷ್ಟು ಹಿಂದೂ ರಾಷ್ಟ್ರಗಳವೆ. ನಮ್ಮ ಹಿಂದೂ ಏನೋ ಒಂದು ಹಿಂದೂ ಧರ್ಮ ಏನು, ಹಿಂದೂ ಸನಾತನ ಧರ್ಮವನ್ನು ಉಳಿಸ್ತಾ ಇರೋರು ಮೋದಿಯವರು. ನಿಮ್ಗೆ ಗೊತ್ತಿರ್ಬೋದು 370 ಅಂತ ತಗೊಂಡ್ರು. ಕಾಂಗ್ರೆಸ್ನವರು 70 ವರ್ಷ ಅಧಿಕಾರ ಮಾಡಿದ್ರು, ಯಾಕೆ ಮಾಡಿಲ್ಲ 371? ಕಾಂಗ್ರೆಸ್ ಸರ್ಕಾರ ಬೇಕು ನಮ್ಗೆ, ಎಲ್ಲಕ್ಕೆ ಅನುಕೂಲ ಆಯ್ತದೆ ಕಾಂಗ್ರೆಸ್ ಇದ್ರೆ. ಈಗ ಗ್ಯಾಸು 400 ರೂಪಾಯಿ ಇತ್ತು, ಇವಾಗ 1110 ರೂಪಾಯಿ ಆಗದ, ಏನು ಪ್ರಯೋಜನ? ಜನ ಒಲೆ ಹಾಕೊಂಡು ಅಡುಗೆ ಮಾಡ್ತಿದ್ರು, ನೀವು ಒಲೆ ಹಾಕಿ ಅಡುಗೆ ಮಾಡಬೇಡಿ, ಗ್ಯಾಸ್ ಹಾಕಿ ಅಡುಗೆ ಮಾಡಿ ಅಂತ ಅಂದ್ಬಿಟ್ಟು ಹಾಕ್ಸ್ಬಿಟ್ಟು ಮಾಡಿಸ್ಬಿಟ್ಟು ಒಲೆ ಎಲ್ಲ ಕಿತ್ತಾಕ್ಬಿಟ್ಟವ್ರೆ. ಈಗ ಸೌದೆ ಎಲ್ಲ ಅಲ್ಲಿ ಇಟ್ಟಾಡ್ತದೆ ಅಲ್ಲಿ ಇಲ್ಲಿ. ಇವರು 400 ರೂಪಾಯಿಗೆ ಗ್ಯಾಸ್ ಕೊಡ್ತೀವಿ ಅಂದ್ಬಿಟ್ಟು ಈಗ 1110 ರೂಪಾಯಿಗೆ ಗ್ಯಾಸ್ ಕೊಡ್ತಾವ್ರಲ್ಲ, ಆದದೆ ಎಟ್ಕದೆ ಅದು ಒಂದು ತಿಂಗಳಿಗೆ ಬರೋಲ್ದದು. ತಿರ್ಗಾ ಒಲೆ ಹಾಕ್ಬೇಕು. ಈಗ ಈ ಮೋದಿ ಸರ್ಕಾರ ಬಂದು ನಮ್ಮ ಹಾಳು ಮಾಡ್ಬಿಡ್ತು. ನಮಗೆ ಕಾಂಗ್ರೆಸ್ಸೇ ಬೇಕು, ಕಾಂಗ್ರೆಸ್ಸಲ್ಲೇ ಇರ್ಬೇಕು ಇಲ್ಲಿ, ಕಾಂಗ್ರೆಸ್ ಸರ್ಕಾರ ಬೇಕು ರಾಜ್ಯದಲ್ಲೇ, ಕಾಂಗ್ರೆಸ್ ಸರ್ಕಾರ ಬೇಕು. ನಮಗೇನು ಸೌಲಭ್ಯ ಮಾಡ್ತಾ ಇಲ್ಲ ಈ ಬಿ ಜೆ ಪಿಯವರು, ಎಲ್ಲ ತಾವೇ ನುಂಗಿ 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 ನಿಗ್ಬಿ ಎಲ್ಲ ನೀರು ಕುಡ್ಕೊಬಿಟ್ಟಾರ ಅವರಿಗೆ, ಏನೂ ಮಾಡ್ತಾ ಇಲ್ಲ. ನಮಗೆ ಕಾಂಗ್ರೆಸ್ಸೇ ಬೇಕು. ಇಲ್ಲಿ ಎಮ್ ಎಲ್ ಗುರುಚರಣ ಆಗ್ಬೇಕು. ಜೆ ಡಿ ಎಸ್ ಅವ್ರು ಏನು ಮಾಡಿಲ್ಲ, ಏನು ಮಾಡಿಲ್ಲ ಅವರು. ಅವ್ರದ್ದು ಅವ್ರು ಮಾಡ್ಕೊಬಿಟ್ರು, ಅವ್ರು ಮಾಡ್ಕೊಂಡ್ರು, ದುಡ್ಡು ಮಾಡ್ಕೊಂಡ್ರು, ಮೊದಲೇ ಲಕ್ಷನ್ ಗಾಲಿ ಅಂತ ಮಡಿಕೊಂಡ್ರು. ನಮ್ಮ ಊರೊಳಕ್ಕೆ ಬರಲಿಲ್ಲ ಅವರು. ಈಗ ಹೊಸ್ತಾಗೆ ಗುರುಚರಣ ನಿಂತ್ಕತ್ತವ್ರೆ, ಅವರೇ ಗೆಲ್ಬೇಕು, ಅವರೇ ಗೆಲ್ಬೇಕು. ಇಲ್ಲ ಮೋದಿ ಸರ್ಕಾರ ಬೇಡ, ಬೇರೆ ಹೆಸಾಗ್ತಾ ಚೇಂಜ್ ಆಗಬೇಕು. ಏನಕ್ಕೆ ಎಲ್ಲ ರೇಟು ಜಾಸ್ತಿ, ಉಪ್ಪು ಬುದ್ಧಿ ರೇಟ್ ಜಾಸ್ತಿ, ಟ್ಯಾಕ್ಸ್ಗಳು ಜಾಸ್ತಿ, ಜಿ ಎಸ್ ಟಿಗಳು ಜಾಸ್ತಿ, ಅದರಿಂದ ಏನು ಪ್ರಯೋಜನ ಇಲ್ಲ. ಬರೀ ವಿಶ್ವಾಸ ಕೊಡ್ತಾರಷ್ಟೇ ಅವರು, ಏನು ಮಾಡಿಲ್ಲ, ಎಲ್ಲ ಬರ್ಲಾಕ್ ಹೋಗಿ ಗುಡ್ಸ್ಕೊಬಿಟ್ಟವ್ರೆ. ಅವ್ರದ್ದೇನು ಪ್ರಯೋಜನ ಇಲ್ಲ, ಅವ್ರು ನಮ್ಗೆ ಆ ಸರ್ಕಾರ ಬೇಕಾಗಿಲ್ಲ, ಕಾಂಗ್ರೆಸ್ ಸರ್ಕಾರ ಬರಬೇಕು. ರಾಜ್ಯದಲ್ಲಿ ರಾಜ್ಯದಲ್ಲೂ ಕಾಂಗ್ರೆಸ್ ಸರ್ಕಾರನ ಬರಲಿ, ಗುರುಚರಣ ಇಂಥವ್ರು ಬರಲಿ, ಪರವಾಗಿಲ್ಲ. ಗುರುಚರಣ ಆಗಬೇಕು. ಇಲ್ಲ ಅವರೇ, ಅವರೇನು ನಮಗೇನು ಮಾಡಿಲ್ಲ, ಉಪಯೋಗ ಇಲ್ಲ, ಅವರು ನೋಡು ಇಲ್ಲ ನಾವು, ನಮ್ಗೆ ಅವ್ರು ಯಾರು ಬೇಕಾಗಿಲ್ಲ. ಕಾಂಗ್ರೆಸ್ ಸರ್ಕಾರ ನಮ್ಮ ಮದ್ದೂರು ತಾಲೂಕಲ್ಲಿ ಗುರುಚರಣ ಬರಬೇಕು, ಏನೂ ಆಗಿಲ್ಲ ಅವರೇ. ಫೆಬ್ರವರಿಯಲ್ಲಿ ಹೇಗಿದೆ ಕರ್ನಾಟಕದ ಟ್ರೆಂಡ್? ಈಗ ಚುನಾವಣೆ ನಡೆದ್ರೆ ಬಿಜೆಪಿಗೆ ಎಷ್ಟು ಸೀಟು? ರಾಜ್ಯದಲ್ಲಿ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರುತ್ತಾ? ಕುಮಾರಸ್ವಾಮಿ ಕಿಂಗ್ ಆಗ್ತಾರಾ, ಕಿಂಗ್ ಮೇಕರ್ ಆಗ್ತಾರಾ? ಆಮ್ ಆದ್ಮಿ ಪಾರ್ಟಿ ರೆಡ್ಡಿ ಪಾರ್ಟಿಯಿಂದ ಯಾರಿಗೆ ಡ್ಯಾಮೇಜ್? ಕರ್ನಾಟಕ ಟಿವಿಯಲ್ಲಿ ಫೆಬ್ರವರಿ ತಿಂಗಳ ಮೆಗಾ ಸರ್ವೆ. ರಾಜಕೀಯ ವರದಿ ಅಂದ್ರೆ ಕರ್ನಾಟಕ ಟಿವಿ. ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ.